ವಿಶ್ವದ 228 ದೇಶಗಳ ಹಳೆಯ ಕಾಲದ ನಾಣ್ಯಗಳು ಮತ್ತು ನೋಟುಗಳನ್ನು ಮುಳಬಾಗಿಲು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಮಧುಸೂದನ್ ಅವರು ತನ್ನ 17ನೇ ವಯಸ್ಸಿನಲ್ಲಿ ಸಂಗ್ರಹ ಮಾಡಲು ಪ್ರಾರಂಭಿಸಿದ್ದಾರೆ ಇದು ವಿದ್ಯಾರ್ಥಿಗಳಿಗೆ ಜ್ಞಾನ ಭಂಡಾರವೇ ಆಗಿದೆ ಮುಳಬಾಗಿಲು ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಹಳೆ ಕಾಲದ ನಾಣ್ಯಗಳು ಮತ್ತು ನೋಟುಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ವೇಳೆ ಪ್ರಾಧ್ಯಾಪಕ ಡಾಕ್ಟರ್ ಮಧುಸೂದನ್ ಮಾತನಾಡಿ 37 ವರ್ಷಗಳಿಂದ ವಿವಿಧ ದೇಶಗಳ ಕರೆನ್ಸಿಗಳನ್ನು ಸಂಗ್ರಹ ಕಾರ್ಯವನ್ನು ಮಾಡುತ್ತಾ ಬಂದಿದ್ದೇನೆ ವಿದ್ಯಾರ್ಥಿಗಳಿಗೆ ಜ್ಞಾನಾಭಿವೃದ್ಧಿ ಆಗುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಸಂಸ್ಕೃತವಾದಂತಹ ವ್ಯಕ್ತಿತ್ವವನ್ನು ನಾವು ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ಭಾವನೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ವಿಶ್ವದ 228 ದೇಶಗಳ ನೋಟುಗಳು ಮತ್ತು ನಾಣ್ಯಗಳು ಎರಡೂ ಕೂಡ ಈ ಸಂಗ್ರಹದಲ್ಲಿದೆ ಈ ನೋಟುಗಳು ಮತ್ತು ನಾಣ್ಯಗಳ ಸಂಗ್ರಹಣವನ್ನು ಮೂರು ಭಾಗಗಳಾಗಿ ಭಾಗಿಸಿದ್ದೀವಿ ಪ್ರಾಚೀನ ಭಾರತ ಮಧ್ಯಯುಗೀನ ಭಾರತ ಮತ್ತು ಆಧುನಿಕ ಭಾರತ ಮೆಡಿವಲ್ ಇಂಡಿಯಾ ಮಾಡರ್ನ್ ಇಂಡಿಯಾ ಅಂಡ್ ಏನ್ಷಿಯಂಟ್ ಇಂಡಿಯಾ ಅಂತ ಮೂರು ಭಾಗಗಳಾಗಿ ವಿಭಾಗಿಸಿದ್ದೀವಿ ಬ್ರಿಟಿಷ್ ಇಂಡಿಯಾ ಕಾಲದ್ದು ಕರೆನ್ಸಿಗಳಿದೆ ಆಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೆವಲಪ್ಮೆಂಟ್ ಆದಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಾಚೀನದ್ದಿದೆ ಆಮೇಲೆ ಮೊಘಲ್ ಕಿಂಗ್ಡಮ್ ಡೆಲ್ಲಿಯಲ್ಲಿ ಮೊಘಲರ ಆಳ್ವಿಕೆಯ ನಾಣ್ಯಗಳು ಮತ್ತು ನೋಟುಗಳಿದೆ ಅನೇಕ ವಿಲಿಯಂ ಬೆಂಟಿಂಗ್ ಜಾರ್ಜ್ 6th ಎಂಪರರ್ ಇಂದ ಹಿಡಿದು ಜಾರ್ಜ್ 1st ವರೆಗೂ ಮೌರ್ಯಾಸು ಅಶೋಕಾಸು ಚಾಲುಕ್ಯಾಸು ವೀರ ಪುಲಕೇಶಿ ಕಾಯಿನ್ಸ್ ಇದೆ ಟಿಪ್ಪು ಸುಲ್ತಾನ್ ನಾಣ್ಯಗಳಿದೆ ಹೈದರಾಲಿ ನಾಣ್ಯಗಳಿದೆ ಅಂದ್ರೆ ಸುಮಾರು ನಾನು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಯಾಗಿದ್ದಾಗಿಂದ ಸುಮಾರು 37 ವರ್ಷಗಳಿಂದ ಈ ಹವ್ಯಾಸವನ್ನು ನಾನು ಬೆಳೆಸ್ಕೊಂಡು ಬರ್ತಾ ಇದ್ದೀನಿ ಈ ಹವ್ಯಾಸವನ್ನು ಬೆಳೆಸ್ಕೊಂಡು ಬರೋದಕ್ಕೆ ಒಂದೇ ಒಂದು ಕಾರಣ ವಿದ್ಯಾರ್ಥಿಗಳಲ್ಲಿ ಉತ್ತಮವಾದಂತ ಹವ್ಯಾಸಗಳನ್ನು ಬೆಳೆಸ್ಕೋಬೇಕು ಕೆಲವರಿಗೆ ಸ್ಟಾಂಪ್ಗಳು ಕಲೆಕ್ಟ್ ಮಾಡೋ ಹವ್ಯಾಸ ಇರುತ್ತೆ ಕೆಲವರಿಗೆ ಲೇಖನಗಳು ಬರೆಯೋ ಹವ್ಯಾಸ ಇರುತ್ತೆ ಕೆಲವರಿಗೆ ಚಿತ್ರಪಟಗಳನ್ನು ಬರೆಯುವಂಥ ಪೇಂಟಿಂಗ್ಸ್ ಬರೆಯುವಂಥ ಹವ್ಯಾಸ ಇರುತ್ತೆ ನನಗೆ ನೋಟುಗಳು ಮತ್ತು ನಾಣ್ಯಗಳನ್ನು ಸಂಗ್ರಹ ಮಾಡುವ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡೆ ಅರ್ಥಶಾಸ್ತ್ರದ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಿಂದ ನೋ ವೀಕ್ಷಣೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೂಡ ಮನಸ್ಸು ಬದಲಾಗಿ ಅವರ ಉತ್ತಮವಾದಂಥ ಸೇವೆಯನ್ನು ಕಾಲವನ್ನು ಒಳ್ಳೆ ಹವ್ಯಾಸಗಳಿಗೆ ಬಳಸ್ಕೊಂಡಾಗ ವಿದ್ಯಾರ್ಥಿಗಳು ಖಂಡಿತವಾಗಲೂ ಕೂಡ ಸುಸಂಸ್ಕೃತವಾದಂಥ ವ್ಯಕ್ತಿಗಳಾಗಿ ಬದುಕೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದಿಸ್ತಾ ನನ್ನ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಪ್ರಕಾಶ್ ಮತ್ತು ಸುಕುಮಾರ್ ಸರ್ ಅವರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮವನ್ನು ನೋಡಿದ ಮೇಲೆ ಈ ಕಾರ್ಯಕ್ರಮಕ್ಕೆ ನಾವು ಇನ್ನೂ ಹಲವಾರು ಇನ್ಸ್ಟಿಟ್ಯೂಷನ್ಸ್ ಅವ್ರನ್ನ ಆಹ್ವಾನಿಸಿದ್ದೀವಿ ಅವರು ಬಂದು ನೋಡಿಕೊಂಡು ಹೋಗ್ತಾರೆ ಅವರು ಬಂದ ಆದ ಮೇಲೆ ಈ ಹವ್ಯಾಸವನ್ನು ವಿದ್ಯಾರ್ಥಿಗಳು ಖಂಡಿತವಾಗಲೂ ಕೂಡ ತೊಡಗಿಸಿಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ ಇದರ ಉದ್ದೇಶನೇ ಒಳ್ಳೆ ಹವ್ಯಾಸಗಳನ್ನು ಒಳ್ಳೆ ಯೋಚನೆಗಳನ್ನು ವಿದ್ಯಾರ್ಥಿಗಳಲ್ಲಿ ತುಂಬಬೇಕು ಅನ್ನೋದೇ ನಮ್ಮ ಆಸಕ್ತಿ ಬೇರೆ ಎಲ್ಲಾದರೂ ಪ್ರದರ್ಶನಕ್ಕೆ ಆಹ್ವಾನ ಕೊಟ್ಟರೆ ಹೋಗ್ತೀರಾ ಸರ್ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಈ ಕಾರ್ಯಕ್ರಮಗಳನ್ನು ನಾನು ಆಯೋಜಿಸಿದ್ದೇನೆ ಅನೇಕ ನಾನು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲೇ ಇದನ್ನು ಆಯೋಜಿಸಿದ್ದೀನಿ ಇದನ್ನ ಒಂದು ಪರಂಪರೆಯಾಗಿ ಬೆಳೆಸ್ಕೊಂಡು ಬಂದಿದ್ದೀನಿ ಅಂತ ಅವಕಾಶ ಸಿಕ್ಕಿದಾಗ ಶಿಕ್ಷಣ ಸಂಸ್ಥೆಗಳಲ್ಲಿ ಖಂಡಿತವಾಗ್ಲೂ ಕೂಡ ಅದನ್ನ ಆಯೋಜಿಸಕ್ಕೆ ನಾನು ಸದಾ ಸಿದ್ಧನಿರ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು